ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ಸಂಘರ್ಷ ಏರ್ಪಟ್ಟಿರೋದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಈ ಸಂಘರ್ಷದಲ್ಲಿ ಕನ್ನಡಿಗರು ಕಂಗಾಲಾಗಿದ್ದಾರೆ ಇಸ್ರೇಲ್ ಹಮಾಸ್ ಸಂಘರ್ಷದಿಂದಾಗಿ ಕನ್ನಡಿಗರು ಕಂಗಾಲಾಗಿದ್ದಾರೆ ಉಡುಪಿ ಮಂಗಳೂರಿನ ಸಾವಿರಾರು ಕುಟುಂಬಗಳು ಇಸ್ರೇಲ್ ನಲ್ಲಿವೆ ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವಾಗ ಇಕ್ಕಟ್ಟಿನ ಪರಿಸ್ಥಿತಿ ಇಸ್ರೇಲ್ ರಾಜಧಾನಿ ಟೆಲ್ ಅವಿವ್ ನಲ್ಲಿ ಸಿಲುಕಿದೆ ಪ್ರವೀಣ್ ಪಿಂಟೋ ಸಿಲುಕಿದ್ದಾರೆ ಪ್ರವೀಣ್ ಪಿಂಟೋ ಅಂತಕಂತವರು 16 ವರ್ಷಗಳಿಂದ ಟೆಲ್ ಅವಿವ್ ನಲ್ಲಿ ಇದ್ದಾರೆ ಮಂಗಳೂರಿನ ಪ್ರವೀಣ್ ಪಿಂಟೋ ಅಂಡ್ ಫ್ಯಾಮಿಲಿ ಸೋ ಬಂಕರ್ ನಲ್ಲಿ ಏನೋ ಸುರಕ್ಷಿತವಾಗಿ ಇದೀವಿ ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಆತಂಕದಲ್ಲಿದ್ದಾರೆ ಪ್ರವೀಣ್ ಪಿಂಟೋ ಅವರ ಕುಟುಂಬ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ ಮಂಗಳೂರಿನ ಹೊರವಲಯದ ದಾಬಸ್ಕಟ್ಟೆಯಲ್ಲಿ ಪ್ರವೀಣ್ ಕುಟುಂಬ ವಾಸವಾಗಿದೆ ಬಟ್ ಪ್ರವೀಣ್ ಪಿಂಟೋ ಅಂಡ್ ಅವರ ವೈಫ್ ಅವರೆಲ್ಲರೂ ಕೂಡ ಟೆಲ್ ಅವಿವ್ ನಲ್ಲೇ ಇದ್ದಾರೆ ಸೋ ಈಗ ಏಕಾಏಕಿ ಹಮಾಸ್ ಉಗ್ರರು ದಾಳಿಯನ್ನ ನಡೆಸಿರೋದ್ರಿಂದ ಜೊತೆಗೆ ಯುದ್ಧ ಏರ್ಪಟ್ಟಿರೋದ್ರಿಂದ ಯಾವ ಸಂದರ್ಭದಲ್ಲಿ ಎಲ್ಲಿ ಯಾವಾಗ ಬಾಂಬ್ ಬೀಳುತ್ತೆ ರಾಕೆಟ್ ಸುರಿಮಳೆ ಆಗುತ್ತೆ ಅಂತ ಹೇಳಕಾಗಲ್ಲ ಸೇಮ್ ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆದಾಗ ಯುಕ್ರೇನ್ ನಲ್ಲಿ ಸಿಲುಕಿದ್ದ ಕೆಲವು ಕನ್ನಡಿಗರು ಇದೇ ರೀತಿಯಾದಂತಹ ಆತಂಕವನ್ನು ಹೊರಹಾಕಿದ್ರು ಸುಮಾರು ಜನ ಮೆಡಿಕಲ್ ಓದೋದಕ್ಕೆ ಅಂತ ವಿದ್ಯಾರ್ಥಿಗಳು ಹೋಗಿದ್ರು ಅವರೆಲ್ಲರನ್ನು ಕೂಡ ಸುರಕ್ಷಿತವಾಗಿ ಭಾರತ ಕರ್ಕೊಂಡು ಬಂತು ಈಗಲೂ ಕೂಡ ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ರಕ್ಷಣೆ ಮಾಡೋದಕ್ಕೆ ಖಂಡಿತ ಕೇಂದ್ರ ಸರ್ಕಾರ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಸೋ ಹಾಗಾಗಿ ಈಗ ಸದ್ಯಕ್ಕೆ ಅವರು ಜೀವ ಉಳಿಸಿಕೊಂಡು ಅಲ್ಲಿಂದ ನೇರವಾಗಿ ಭಾರತಕ್ಕೆ ಬರಬೇಕು ಕೆಲವರು ಬಂದಿದ್ದಾರೆ ಯುದ್ಧ ಡಿಕ್ಲೇರ್ ಆದ ದಿನನೇ ಅಂದರೆ ಯಾವಾಗ ರಾತ್ರೋರಾತ್ರಿ ಹಮಾಸ್ ಉಗ್ರರು ದಾಳಿ ಮಾಡಿದ್ರು ಬೆಳಗ್ಗೆನೇ ಟೆಲ್ ಅವಿವ್ನಿಂದ ಹೊರಟು ಇಂಡಿಯಾಗೆ ಬಂದಿರತಕ್ಕಂಥವ್ರು ಇದ್ದಾರೆ ನಿನ್ನೆ ಕೆಲವರು ಬಂದರು ಬಾಲಿವುಡ್ನ ನಟಿಯೊಬ್ಬರು ನಿನ್ನೆ ಸುರಕ್ಷಿತವಾಗಿ ಭಾರತಕ್ಕೆ ಬಂದಿದ್ದಾರೆ ಬಟ್ ಇನ್ನೂ ಕೆಲವ್ರನ್ನ ಬೇಕಾದಷ್ಟು ಫ್ಯಾಮಿಲಿಗಳಿದೆ ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನಗಳಾಗಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರ ಅಲ್ಲಿನ ಇಸ್ರೇಲ್ ಎಂಬೆಸಿಯ ಮುಖಾಂತರ ಪ್ರಯತ್ನಪಟ್ಟು ಅವರೆಲ್ಲರನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರ್ಕೊಂಡು ಬರ್ತಕ್ಕಂಥ ಕೆಲಸ ಆಗಬೇಕು ಸಾವಿರಾರು ಕನ್ನಡಿಗರು ಸಿಕ್ಕಾಕೊಂಡಿದ್ದಾರಂತೆ ತುಂಬ ಜನ ಅಂದರೆ ಇದಿನ್ನೂ ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಅದಕ್ಕೂ ಮುನ್ನ ಅವರೆಲ್ಲರನ್ನ ಸುರಕ್ಷಿತವಾಗಿ ಕರ್ನಾಟಕಕ್ಕೆ ಕರೆತರುವಂತಹ ಕೆಲಸ ಆಗಬೇಕು